ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ ಕ್ಷಮಿಸ್ಬಿಡಿಪ್ಪ, ನಾವಿನ್ ಯಾವತ್ತೂ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ಅಂಜಲಿ, ಏನಪ್ಪ ಯಾಕಮ್ಮ ಅಳ್ತಾ ಇದೀಯಾ? ನನ್ನಿಂದ ಏನಾದರೂ ಬೇಜಾರಾಯ್ತಾ? ನಾವು ನಿಮಗೆ ಬೇಜಾರು ಮಾಡಿದೀವಿ ಹೊರತು ಇದುವರೆಗೂ ನೀವು ಯಾವುದೇ ವಿಷಯಕ್ಕೂ ನಮಗೆ ಬೇಜಾರು ಮಾಡಿಲ್ಲಪ್ಪ. ಇಲ್ಲಮ್ಮ. ನಾನು ಒಂದು ವಿಷಯದಲ್ಲಿ ನಿಮ್ಮೆಲ್ಲರ ಮನಸ್ಸನ್ನು ನೋಯಿಸ್ಬಿಟ್ಟಿದ್ದೀನಿ. ನನ್ನ ಕರ್ತವ್ಯನ ನಾನು ಮರ್ತಿದ್ದೀನಮ್ಮ. ನಾವು ನಿರ್ಧಾರಕ್ಕೆ ಬಂದಿದ್ದೀವಮ್ಮ. ಯಾವ ನಿರ್ಧಾರ ತಗೊಂಡಿದ್ಯಪ್ಪ? ನಾಳೆನೇ ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗಿ ಮದುವೆ ವಿಷಯನ ಮಾತಾಡ್ಕೊಂಡು ಬರ್ತೀವಿ. ಅಪ್ಪ ಬೇಡಪ್ಪ, ನೀವು ಅವ್ರ ಮನೆಗೇನಾದರೂ ಹೋದರೆ ಅವ್ರು ಅವಮಾನ ಮಾಡ್ತಾರೆ, ಮತ್ತೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಪರವಾಗಿಲ್ಲ ಅಮ್ಮ, ನಿಮಗಾಗೋ ಸಂತೋಷಕ್ಕಿಂತ ನನಗಾಗೋ ಅವಮಾನ ದೊಡ್ಡದೇನಲ್ಲ. ಹಾಗೆಲ್ಲ ಮಾಡಬೇಡಿಪ್ಪ ಪ್ಲೀಸ್. ನನಗೆ ಗೊತ್ತಮ್ಮ ನೀವು ಆ ಹುಡುಗರನ್ನ ಎಷ್ಟು ಪ್ರೀತಿಸ್ತಾ ಇದ್ದೀರಿ ಅಂತ. ಆದರೆ ನನ್ನ ಮೇಲಿನ ಗೌರವಕ್ಕೆ ಆ ಪ್ರೀತಿನ ಬಲಿ ಕೊಡೋದು ನನಗಿಷ್ಟ ಆಗ್ತಾ ಇಲ್ಲಮ್ಮ. ಅಪ್ಪ ಆದರೂ ನಾಳೆನೇ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೋಡು, ಮೊದಲು ಸ್ನಾನ ಮಾಡಿ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚು. ಸರಿನಪ್ಪ. ಅಂಜಲಿ, ಮೊದಲು ಗೌತಮ್ ಗೌರವ್ಗೆ ಫೋನ್ ಮಾಡಿ ಈ ವಿಷಯನ ತಿಳಿಸು. ಆಯ್ತಪ್ಪ. ಏನಕ್ಕ ಇಷ್ಟೊಂದು ಖುಷಿಯಾಗಿದ್ದೀಯಾ? ಅಪ್ಪ ಏನು ಹೇಳಿದ್ರು ಅಂತ ಗೊತ್ತಾ? ಏನು ಹೇಳಿದ್ರು? ಗೆಸ್ ಮಾಡು. ಅಕ್ಕ ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಮತ್ತೆ ಟೆನ್ಷನ್ ಕೊಡ್ಬೇಡ ಪ್ಲೀಸ್. ಏನಂತ ನೀನೆ ಹೇಳು. ಅಪ್ಪ ಗೌತಮ್ ಗೌರವ್ ಜೊತೆ ಮದುವೆ ಮಾಡ್ಸಕ್ಕೆ ಒಪ್ಕೊಂಡ್ಬಿಟ್ರು. ನಾಳೆನೇ ಅವ್ರ ಮನೆಗೆ ಹೋಗಿ ಅತ್ತೆ ಮಾವನ ಹತ್ರ ಮಾತಾಡ್ತಾರಂತೆ. ರಿಯಲಿ ಸೂಪರ್ ಅಕ್ಕ, ಸೂಪರ್. ಎಂತ ಸ್ವೀಟ್ ನ್ಯೂಸ್ ಹೇಳಿದೆ ನನಗೆ, ಅದಕ್ಕೆ ಈ ಸ್ವೀಟು. ಕಾವ್ಯ ಅವ್ರ ಫೋನ್ ಮಾಡಿ ಹೇಳು ನಾಳೆ ಅವ್ರ ಮನೆಗೆ ಅಪ್ಪ ಅಮ್ಮ ಬರ್ತಿದ್ದಾರೆ ಅಂತ. ಸರಿ ಅಕ್ಕ. ಗೌರವ್ ಕಾವ್ಯ ಫೋನ್ ಮಾಡ್ತಿದ್ದಾಳೆ. ಕಾವ್ಯನ? ಏನಂತ ಕೇಳು. ಹಲೋ. ಹಲೋ, ಎಲ್ರಿ ಇದ್ದೀರಾ? ಮನೇಲಿ. ಅಯ್ಯೋ ಅದ್ಯಾಕ್ರಿ
ಇಷ್ಟು ಬೇಜಾರಾಗಿ ಮಾತಾಡ್ತಿದ್ದೀರಾ? ಯಾಕೆ ನಿಮಗೆ ಗೊತ್ತಿಲ್ವಾ? ಸರಿ, ಖುಷಿಯಾದ್ರೆ ಏನ್ ಮಾಡ್ತೀರಾ? ಈಗಲೇ ಹೇಳಬೇಕಾ? ಹೌದು, ಈಗಲೇ ಹೇಳಬೇಕು. ಖುಷಿಯಾದಾಗ ಡ್ಯಾನ್ಸ್ ಮಾಡ್ತೀನಿ. ಹಾಗಾದ್ರೆ ಡ್ಯಾನ್ಸ್ ನ ಬೇಗ ಮಾಡಿ. ಡ್ಯಾನ್ಸ್ ಮಾಡಕ್ಕೆ ಖುಷಿ ಪಡೋ ವಿಷಯ ಏನಿದೆ? ಅಯ್ಯೋ ಪೆದ್ದು, ವಿಷಯ ಇದೆ. ಏನು? ಗೆಟ್ ರೆಡಿ ಫಾರ್ ಶಾಕ್. ರೀ, ಅದೇನು ಅಂತ ಬೇಗ ಹೇಳ್ರಿ. ಅಯ್ಯೋ, ನಾಳೆ ನಮ್ಮ ಅಪ್ಪ ಅಮ್ಮ ನಮ್ಮ ಮದುವೆ ವಿಚಾರ ಮಾತಾಡೋಕೆ ನಾಳೆ ನಿಮ್ಮ ಮನೆಗೆ ಬರ್ತಿದ್ದಾರೆ. ಏನು? ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ನಾಳೆ ನಮ್ಮ ಅಪ್ಪ ಅಮ್ಮ ನಮ್ಮ ಮದುವೆ ವಿಚಾರ ಮಾತಾಡೋಕೆ ನಿಮ್ಮ ಮನೆಗೆ ಬರ್ತಿದ್ದಾರೆ ಅಂದೆ, ಅಷ್ಟೇ. ಏನಾಯ್ತು? ಏನಾಯ್ತು ಹೇಳು. ನಾಳೆ ಅತ್ತೆ ಮಾವ ಅಪ್ಪ ಅಮ್ಮನ ಹತ್ರ ಮದುವೆ ವಿಷಯ ಮಾತಾಡಕ್ ಬರ್ತಾ ಇದಾರಂತೆ. ಅತ್ತೆ ಮಾವ ನಮ್ಮ ಮದುವೆ? ಹೌದು ಹೌದು. ಓ ಮೈ ಗಾಡ್, ಹಾಗಾದ್ರೆ ಅವ್ರಿಗೆ ನಮ್ಮ ಮದುವೆ ಒಪ್ಪಿಗೆ ಅಂತ ಯಾರು? ಹಲೋ ಹಲೋ, ಇದ್ದೀರೇನ್ರಿ? ನೋಡಿ, ಮತ್ತೊಂದು ಮುಖ್ಯವಾದ ವಿಚಾರ, ನಮ್ಮ ಅಪ್ಪ ಅಮ್ಮ ನಿಮ್ಮ ಮನೆಗೆ ಬಂದಾಗ ಯಾವುದೇ ತರದ ಅವಮಾನ ಆಗ್ಬಾರ್ದು. ಅಕಸ್ಮಾತ್ ಆಯ್ತು, ನಾವ್ ಯಾವತ್ತು ನಿಮ್ ಜೊತೆ ಮಾತಾಡೋಲ್ಲ. ಇದು ನಾವು ನಿಮಗೆ ಕೊಡ್ತಿರೋ ಲಾಸ್ಟ್ ಚಾನ್ಸ್. ಓಕೆ, ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ಎಲ್ಲ ನಾವ್ ನೋಡ್ಕೊಂತೀವಿ. ನಾವ್ ನೋಡ್ಕೊಂತೀವಿ. ಬ್ರದರ್, ಅಂಜಲಿ ಫೋನ್ ಕೊಡಕಾಗತ್ತ ಕೇಳ. ಹಲೋ ಹಲೋ, ಅಂಜಲಿ ಅವರಿದ್ದೀರಾ? ಅಕ್ಕ, ಇವರು ನಿಮ್ ಜೊತೆ ಮಾತಾಡ್ಬೇಕಂತೆ. ಒಂದು ನಿಮಿಷ. ಅಂಜಲಿ ಅವರೇ ಮಾತಾಡ್ರಿ. ಅವ್ರು ಯಾವತ್ತವ್ರ ಅಪ್ಪ ಅಮ್ಮನ ಒಪ್ಪಿಸ್ತಾರೋ ನಾನು ಅವತ್ತವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳು. ಕೇಳಿಸ್ಕೊಂಡ್ರ ಅಕ್ಕ ಮಾತಾಡಿದ್ದು? ಪ್ಲೀಸ್ ಮಾತಾಡಿ. ಸಾರಿ ರೀ, ಅಕ್ಕ ಮಾತಾಡಲ್ವಂತೆ, ಬೇಜಾರಾಗಿದ್ದಾಳೆ. ಅಕ್ಕ ನಡಿ. ನನಗೆ ಚಾಲೆಂಜಾ? ಸರಿ, ಹಾಗಾದ್ರೆ ನಾನು ಅಷ್ಟೇ ಮಮ್ಮಿ ಡ್ಯಾಡಿನ ಒಪ್ಸೆ ಅವ್ರ ಹತ್ರ ಮಾತಾಡ್ತೀನಿ. ಗೌರವ್ ಬಾ, ಈ ವಿಷಯ ತಾತ ಗೊತ್ತ ಇಲ್ಲ. ನಡಿ. ಕಾವ್ಯ ಫೋನ್ ಮಾಡಿದ್ಲು, ವಿಶ್ವನಾಥ್ ಮಾವ ನಮ್ಮ ಮದುವೆ ಒಪ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಮದುವೆ ವಿಷಯ ಮಾತಾಡಕ್ಕೆ ಇಲ್ಲಿಗೆ ಬರ್ತೀನಿ ಅಂತ ಬೇರೆ ಹೇಳಿದಾರೆ. ಡಬಲ್ ಸಕ್ಸಸ್. ವಾಟ್ ಎ ಗುಡ್ ಡೆವಲಪ್ಮೆಂಟ್. ಬ್ಯೂಟಿಫುಲ್. ಆಮೇಲೆ ಅಂದಾಗ ಏನ್ ಮಾಡ್ತಿದ್ದೆ ಬ್ರದರ್, ಅಪ್ಪಿ ತಪ್ಪಿ ನಮ್ಮ ಮದುವೆ ಏನಾದ್ರೂ ಆಗ್ಬಿಟ್ರೆ ನೀನ್ ಹೇಸ್ಟಾಗಿ ಚೇಂಜ್ ಆಗ್ಬಿಡುತ್ತೆ ಕೊಡೋ. ಯಾಕೆ? ತಿರುಪತಿ ತಿಮ್ಮಪ್ಪತ್ರ ಹರಕೆ ಓದ್ತಿದ್ದೀನಿ ಕೊಡೋ. ಮದುವೆ ಏನಾದ್ರು ಆದ್ರೆ ಮುಡಿ ಕೊಡ್ತೀನಿ ಅಂತ. ಲೋ, ಮದುವೆ ಆದ್ರೆ ನಾನ್ಯಾಕೆ ಮುಡಿ ಕೊಡ್ಬೇಕು? ಅದು ನಾನು ಹರಕೆ ಹೊತ್ಕೊಂಡಿರೋದು ನಿನ್ ಮುಡಿ ಕೊಡ್ತೀನಿ ಅಂತ ಕಣೋ. ಗೆಟಪ್ ಫುಲ್ ಚೇಂಜ್ ಇರ್ಬೇಕು. ಹೋಗಲು, ನಿನ್ನ ಹರಕೆಗೆ ನನ್ ಮುಡಿ ಕೊಡ್ಬೇಕಾ? ನಮ್ಮ ಹುಡುಗಿ ಇದಕ್ಕೆಲ್ಲ ಒಪ್ಪೋದಿಲ್ಲಪ್ಪ. ಅಯ್ಯೋ, ಸುಮ್ಮನೆ ಜೋಕ್ ಮಾಡಿದೆ ಕಣೋ, ಯಾಕೋ ಟೆನ್ಷನ್ ತಗೋತಿಯಾ? ಲೋಕೋ, ನನ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಇಂಥ ತರಲೆಗಳಿಗೇನು ಕಮ್ಮಿ ಇಲ್ಲ ನಿನ್ನ ಹತ್ರ. ಆಮೇಲೆ ಏನಪ್ಪ, ಏನು ಮುಂದೆ? ಅದು ಈ ವಿಷಯ ನಮ್ಮ ಮಮ್ಮಿ ಡ್ಯಾಡಿಗೆ ಹೇಳ್ಬಿಡ್ಲಾ? ಮೊದಲು ಆ ಕೆಲಸ ಮಾಡಬೇಡ ನೀನು. ಯಾಕೆ ಲೋಕೋ? ಅಲ್ಲ, ಒಂದ್ ವೇಳೆ ಪಾಪ ಅವ್ರು ಬರ್ತೀನಿ ಅಂತ ಹೇಳೋದು, ನಿಮ್ಮಮ್ಮ ಅವ್ರ ಮೇಲೆ ಕೋಪಕ್ಕೋಸ್ಕರ ನೀವು ಬರ್ಲೇಬೇಡಿ ಅಂತ ಫೋನ್ ಮಾಡಿಬಿಟ್ರೆ ಆಗೇನು ಮಾಡ್ತೀಯ? ಪಾಯಿಂಟ್ ತಾತ, ಕರೆಕ್ಟ್ ಆಗಿ ಹೇಳಿದೆ. ಈಗೇನ್ ಮಾಡೋದು? ಅದು ಅಲ್ಲದೆ ಆ ಹುಡುಗಿರ್ ಬೇರೆ, ಮತ್ತೆ ನಮ್ಮ ತಂದೆ ತಾಯಿ ಏನಾದ್ರು ಅವಮಾನ ಆದ್ರೆ ಲೈಫ್ ಲಾಂಗ್ ನಿಮ್ಮ ಹತ್ರ ಮಾತಾಡಲ್ಲ ಅಂತ ಕಂಡೀಷನ್ ಬೇರೆ ಹಾಕಿದಾರೆ ಲೋಕೋ. ಕೆಲಸ ಮಾಡು, ಅವ್ರು ಬರ್ಲಿ, ಮಾತುಕತೆ ಶುರು ಮಾಡಲಿ, ನಾವು ಮಧ್ಯೆ ಪ್ರವೇಶ ಮಾಡಿ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ಬಿಡೋಣ. ಆಗ ನಿಮ್ಮಮ್ಮನಿಗೆ ಬೇರೆ ದಾರಿ ಇಲ್ಲದೆ ನಮ್ಮ ಮಾತು ಒಪ್ಕೊಳ್ಳೇಬೇಕು. ಏನಂತೀರಾ? ಹಾಗಿದೆ ಐಡಿಯಾ. ತಾತಾ,
ನಿಮಗೆ ಮಮ್ಮಿ ಬಗ್ಗೆ ಗೊತ್ತಲ್ಲ. ಅವರು ಒಂದ ಸರಿ ನಿರ್ಧಾರ ಮಾಡಿದ್ರೆ ಯಾರ ಮಾತು ಕೇಳೋದಿಲ್ಲ. ಏ ಅವಳು ಮಾತಾಡ್ಲಿ ಕಡ, ನಾನು ನೋಡ್ತೇನೆ ಅದು ಹೇಗೆ ನಾನು ಮಾತನ್ನ ತಳ್ಳು ಹಾಕ್ತಾಳೆ ಅಂತ. ಪ್ರತಿಯೊಂದು ಮಾತು ಒಂದು ಕೊನೆಯನ್ನು ತಿರ್ಬೇಕು ಬೇಡವ ಏನಂತೀರಾ? ಏನಪ್ಪ ಈ ನಿಮ್ಮ ಜೋಶು ಈ ಫೋರ್ಸು? ಅತ್ತೆ ಮಾವ ಮನೆಗೆ ಬಂದಾಗ ಮಮ್ಮಿ ಮುಂದೆನೂ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಇದಕ್ಕೋ ಏನ ಏನಂದೆ ಏನಂದೆ? ಈ ಮೇಜರ್ ಲೋಕನಾಥ್ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಏನ ಬರೇಡ ಬಳ್ಳಿ ಬಿಡ, ಅದೇನು ಎತ್ತ ನಾನು ಅಂತ ತೋರಿಸ್ಕೊಡ್ತೀನಿ ಅವರಿಗೆ. ಏನನ್ಕೊಂಡ್ಬಿಟ್ಟೆ ನನ್ನ ಏನ್ರ ನಿಮ್ಗೆ ಹುಡುಗಾಟವಾ ಅಯೋಗ್ಯರ? ಸರಿ ಲೋಕೋ, ನೀನು ಹೇಳ್ದಂಗೆ ಆಗಲಿ, ನೋಡೋಣ. ಎದುರು ಮಾತು ಗೀತಾಡಿರ. ಏನು ನನಗೂ ಸಿಟ್ಟು ಬಂದರೆ ನಾನು ಸುಮ್ಮನಿರಲ್ಲ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ. ಎಕ್ಸ್ಕ್ಯೂಸ್ ಮೀ, ದಾರಿ ಕನ್ಫ್ಯೂಸ್ ಆಗಿ ಬಂದ್ಬಿಟ್ಟಿದ್ದೀರಾ? ಇಲ್ಲ, ನಾವ್ ಇದೇ ಮನೆಗೆ ಬರ್ಬೇಕು ಅಂತಾನೆ ಬಂದ್ವಿ. ಯಾರ್ ಕರೆದಿದ್ದು? ನಾನಂತೂ ನಿಮ್ಗೆ ಇನ್ವಿಟೇಷನ್ ಕೊಟ್ಟಿಲ್ವಲ್ಲ. ಕರೀದೆ ಬಂದಿದ್ದಕ್ಕೆ ಕ್ಷಮಿಸಿ. ನಾವು ಬಂದಿದ್ದು ನಮ್ಮ ಮಕ್ಕಳು ಮದುವೆ ವಿಷಯ ಮಾತಾಡೋದಕ್ಕೆ ಅಂತ. ನಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯೋಗ್ಯತೆಗೆ ತಕ್ಕಂತ ಹುಡುಗರು ಯಾರು ಇಲ್ವಲ್ಲ. ಅದಕ್ಕೆ ನಿಮ್ ಕಾಲಕ್ಕೆ ಬೇಕಾದ್ರೂ ಬಿದ್ದು ಕೇಳ್ಕೊಳ್ತೀನಿ. ಹಳೆದನ್ನೆಲ್ಲ ಮರ್ತ್ಬಿಡಿ, ಮದುವೆಗೆ ಒಪ್ಕೊಳ್ಳಿ, ಮಕ್ಕಳು ಸಂತೋಷವಾಗಿರ್ತಾರೆ. ಸಂತೋಷದಲ್ಲಿ ನಾವು ಸಂತೋಷ ಪಡೋಣ. ನೋಡ, ನಿನ್ ಪ್ರವಚನ ಕೇಳೋಷ್ಟು ತಾಳ್ಮೆ ನನಗಿಲ್ಲ. ನೀವು ಬಂದ ಉದ್ದೇಶಕ್ಕೆ ನಾನು ಉತ್ತರ ಕೊಟ್ಟಾಯ್ತಲ್ಲ. ನೀವಿನ್ನೂ ಇಲ್ಲೇ ನಿಂತಿರೋದು ನೋಡಿದ್ರೆ ಇನ್ ಯಾವ ಭಾಷೆಯಲ್ಲಿ ಹೇಳ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ಮಮ್ಮಿ ಪ್ಲೀಸ್, ದೊಡ್ಡವರು ಹೇಳಿಲ್ವಾ ಎಂತ ಶತ್ರುನೇ ಆಗ್ಲಿ ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಂತದ್ರಲ್ಲಿ ಇವರು ನಮ್ ಸೋದರತ್ತೆ, ಇವರು ನಮ್ ಮಾವ. ದಯವಿಟ್ಟು ಇವ್ರಿಗೆ ಅವಮಾನ ಮಾಡಬೇಡ ಮಮ್ಮಿ ಪ್ಲೀಸ್. ಅಟ್ಲೀಸ್ಟ್ ಅವ್ರು ಕೂತ್ಕೊಂಡು ಮಾತಾಡೋಕೆ ಅವಕಾಶ ಕೊಡಿ ಮಮ್ಮಿ. ಗೌತಮ್ ಗೌರವ್, ಚಿಕ್ಕವರು ದೊಡ್ಡವ್ರ ವಿಷಯಕ್ಕೆ ತಲೆ ಹಾಕ್ಬಾರ್ದು. ನಾ ನಿಮ್ಗಿನ್ನೂ ಅಧಿಕಾರ ಕೊಟ್ಟಿಲ್ಲ ಅನ್ನೋದನ್ನ ಮರಿಬೇಡಿ ಮಮ್ಮಿ. ಅದು ನೋಡಿ, ನೀವು ಮಾತಾಡ್ಬಿಡಿ, ನಾನೇ ಮಾತಾಡ್ತೀನಿ. ನಾನು ಕೂತ್ ಮಾತಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ನಿಂತ್ಕೊಂಡೇ ಮಾತಾಡ್ತೀವಿ. ನೋಡಿಮ್ಮ, ನಮ್ಮ ಮಕ್ಕಳು ದುಡುಕಿ ಕೆಲವು ನಿರ್ಧಾರಗಳನ್ನ ತಗೊಂಡು ನಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದಾರೆ. ಅದು ತಪ್ಪೇ. ಆ ತಪ್ಪನ್ನ ತಿದ್ದಿ ಸರಿದಾರಿಗೆ ತರೋದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ. ಅವರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ,
ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀವನ್ನೋ ನಂಬಿಕೆನೂ ಅವರಲ್ಲಿದೆ. ಅವ್ರ ಪ್ರೀತಿಗೆ ಬೆಲೆ ಕೊಟ್ಟು ಅವ್ರಗಳಿಗೆ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡಿ, ನೀವೀಗ ಹಠ ಮಾಡ್ತಾ ಇದ್ರೆ ನಾಳೆ ದಿನ ನಮ್ಮ ಮಕ್ಕಳು ನಮ್ಮ ಜೀವನ ನಮಗೆ ಇರಲಿ ಅಂತ ಓಡ್ ಹೋಗಿ ಮದುವೆ ಆದ್ರೆ ಮರ್ಯಾದೆ ಹೋಗೋದು ಯಾರ್ದು ಹೇಳಿ? ನಮ್ದೇ ತಾನೇ. ಹೌದಮ್ಮ ಪ್ರಭಾ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನೋಡು. ನಮ್ಮ ಮರ್ಯಾದೆ ನಾವು ಕಾಪಾಡ್ಕೋಬೇಕು. ಆತ್ರ ಪಟ್ರೆ ಏನು ಪ್ರಯೋಜನ ಇಲ್ಲಮ್ಮ. ಶಾಂತ ರೀತಿಯಿಂದ ಯೋಚನೆ ಮಾಡಬಹುದು. ನಮ್ಮ ಒಳ್ಳೇದು ತಾನೇ ಹೇಳ್ತಾ ಇದ್ದಾರೆ. ಓಡೋಗೋ ಬುದ್ಧಿ ಇವ್ರ ಮಕ್ಳಿಗಿದೆಯ ಹೊರ್ತು ನನ್ನ ಮಕ್ಳಿಗಿಲ್ಲ. ನಾನು ಆ ಥರ ಬೆಳೆಸೂ ಇಲ್ಲ. ನೋಡಿ, ನಾನು ನಮ್ಮ ಮಕ್ಕಳನ್ನ ಆ ರೀತಿಯಾಗಿ ಬೆಳೆಸಿಲ್ಲ. ನೋಡಮ್ಮ, ತಪ್ಪು ನಡೆದಿದೆ, ಆದರೆ ಅಪರಾಧ ನಡೆದಿಲ್ಲ ಮಗು. ಹಾಂ ಮಾವ, ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ಇದು ನನ್ನ ಮಕ್ಕಳು ನನಗೆ ಮಾಡಿರೋ ನಂಬಿಕೆ ದ್ರೋಹ. ಇದು ಕುಮ್ಮ ಕೊಟ್ಟವರು ಇವರು. ಅದಕ್ಕೆ ನೀವು ತಪ್ಪು ತಿಳ್ಕೊಂಡು ನೋಡ. ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂದ್ರು ನಾನು ಬೇರೆ ತರ ಉತ್ತರ ಹೇಳಬೇಕಾಗತ್ತೆ. ದಾರಿ ಅಲ್ಲಿದೆ. ನೀವಿನ್ ಹೊರಡ್ಬೋದು. ಸರಿ ಹೇಳಿಲ್ಲ ಅವ್ರ ಮನೆಗೆ ಹೋಗ್ಬೇಡಿ ಅಂತ. ನೋಡಿದ್ರ ಮತ್ತೆ ನಿಮ್ಗೆ ಅವ್ರು ಅವಮಾನ ಮಾಡಿ ಕಳಿಸಿದ್ದಾರೆ. ರೀ, ನಾನು ನಿಮ್ಗೆ ಹೇಳಿರ್ಲಿಲ್ವಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಮನೆಗೆ ಬಂದಾಗ ಯಾವುದೇ ರೀತಿ ಅವಮಾನ ಆಗಬಾರ್ದು ಅಂತ. ಈಗೇನಾಯ್ತು? ಅದಕ್ಕೆ ನಾವು ಸಾರಿ ಕೇಳ್ತಾ ಇದ್ದೀವಿ. ಏನ್ರಿ ಸಾರಿ, ನಮ್ಮ ಅಪ್ಪಂಗೆ ಬೈಬೇಕಾದ್ರೆ ನೀವೇನ್ರಿ ಮಾಡ್ತಿದ್ರಿ? ಕಾವ್ಯ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಪಾಪ ಇವರು ಕೂಡ ಏನು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಲ್ಲಪ್ಪ, ನಿಮಗೆ ಪ್ರತಿ ಬಾರಿ ಅವ್ರು ಅವಮಾನ ಮಾಡ್ತಿದ್ರೆ ನಾವು ಸುಮ್ಮನೆ ನೋಡ್ಕೊಂಡಿರೋಕ್ಕಾಗುತ್ತಾ? ನೀವೇ ಹೇಳಿ. ಕಾವ್ಯ, ಸ್ವಲ್ಪ ಸುಮ್ಮನೆ ಇರು. ಅವರೆಷ್ಟೇ ಆದರೂ ನನ್ನ ಅಣ್ಣ ಅತ್ತಿಗೆ. ಅಮ್ಮ, ನಿಮ್ಮ ಅಣ್ಣ ಅತ್ತಿಗೆ ಪರವಾಗಿ ವಹಿಸ್ಕೊಂಡು ಮಾತಾಡಿದ್ದು ಸಾಕು. ನೋಡಿ, ನೀವು ಮೊದಲು ನಿಮ್ಮ ತಾಯಿನ ಒಪ್ಪಿಸಿದ ಮೇಲೇನೆ ನಮ್ಮ ಮನೆಗೆ ಮದುವೆ ವಿಷಯ ಮಾತಾಡಕ್ಕೆ ಬನ್ನಿ. ನಿಮ್ಗೆ ಎಷ್ಟು ನೋವಾಗಿದೆಯೋ ನಮಗೂ ಅಷ್ಟೇ ನೋವಾಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಆ ಪರಿಸ್ಥಿತಿಲಿ ವಿ ಆರ್ ಹೆಲ್ಪ್ಲೆಸ್. ನೋಡಿ, ಇದೇ ರೀತಿ ನಿಮ್ಮ ಅಮ್ಮಂಗೆ ಭಯ ಪಡ್ಕೊಂತಾನೆ ಇದ್ರೆ ಮುಂದೆ ನಮ್ಮ ಮದುವೆ ಆದ್ಮೇಲೆ ನಮ್ಗತಿ ಏನ್ರಿ? ಕಾವ್ಯ, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋ.
ಅದಕ್ಕೆ ವಿರುದ್ಧ ಮಾತಾಡೋದು ಅಷ್ಟು ಸುಲಭ ಅಲ್ಲಮ್ಮ. ಅಮ್ಮ, ಹಾಗಂತ ನಾವು ಸುಮ್ಮನೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಮೊದಲು ಒಂದು ನಿರ್ಧಾರಕ್ಕೆ ಬನ್ನಿ. ಬರ್ತೀವಿ ಖಂಡಿತ, ನಾವು ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದೇ ಬರ್ತೀವಿ. ನಾನು ಮತ್ತೆ ನಿಮಗೆ ಫೋನ್ ಮಾಡೋದು ಗುಡ್ ನ್ಯೂಸ್ಗೆ. ಬರ್ತೀವಿ ಅತ್ತೆ. ಪ್ರಿಯದರ್ಶಿ.